ಅದರಲ್ಲಿ ವಿಶೇಷವಾಗಿರುವಂತದ್ದು ಕುಡಿಯುವ ನೀರು ಇರಬಹುದು ಬೀದಿ ದೀಪ ಮತ್ತು ನೈರ್ಮಲೀಕರಣ ಮತ್ತು ಇದರ ಜೊತೆಗೆ ಇನ್ನೂ ಹಲವಾರು ಕೆಲಸಗಳನ್ನು ಸರ್ಕಾರ ಕೊಟ್ಟಿದೆ ತದನಂತರ ಹೇಗೆ ಜನರ ಏನು ಈ ಒಂದು ನಮ್ಮದು ವೆಲ್ಫೇರ್ ಕಾನ್ಸೆಪ್ಟ್ ರಾಜ್ಯ ಏನಂತಂದ್ರೆ ಡಿಕ್ಟೇಟರ್ಶಿಪ್ ಇಲ್ಲ ಇಲ್ಲಿ ಅಂದ್ರೆ ಜನರಿಗೆ ಏನ್ ಬೇಕು ಅನ್ನೋದು ಜನರ ಒಂದು ಅವರ ಏನು ಅವಶ್ಯಕತೆ ಅದನ್ನು ಅರಿತುಕೊಂಡು ಕೆಲಸ ಮಾಡಬೇಕಾಗ್ತದೆ ಯಾವುದೇ ಗಣ ಸರ್ಕಾರದಂದ್ರೆ ಹೀಗಾಗಿ ಜನರಿಗೆ ಏನು ಅತಿ ಅವಶ್ಯಕತೆ ಅಂತ ಒಂದು ಸೌಲಭ್ಯಗಳು ಅವರ ಹಂತದಲ್ಲಿ ಮುಟ್ಟಬೇಕು ಅಂತ ಹೇಳಿ ಸುಮಾರು 10 ವರ್ಷಗಳ ಹಿಂದೆ ನಮ್ಮ ವಿಶೇಷವಾಗಿ ಏನು ಕಂದಾಯ ಇಲಾಖೆ ನಾವು ಮಾತ್ರ ಇಲಾಖೆ ಅಂತ ಕರಿತೇವೆ ಮತ್ತು ಅತಿ ಹೆಚ್ಚು ರೈತರ ಜನರಿಗೆ ಸಂಬಂಧ ಇರುವಂತಹ ಇಲಾಖೆ ಇದು ಸೊ ಹೀಗಾಗಿ ಕಂದಾಯ ಇಲಾಖೆ ಸೇವೆಗಳನ್ನ ತಾಲೂಕಾ ಮಟ್ಟದಿಂದ ಇನ್ನೂ ಹತ್ರ ಹೋಗಬೇಕು ಅಂತ ಹೇಳಿ ಸುಮಾರು 10 ವರ್ಷ 2011-12 ಸಂದರ್ಭದಲ್ಲಿ ಈ ಎಲ್ಲ ನಾಡ ಕಚೇರಿಗಳನ್ನ ಬಲವತ್ತು ಅಂದ್ರೆ ಶಕ್ತಿಗೊಳಿಸಿ ಅಲ್ಲಿ ವಿಶೇಷವಾಗಿ ನಾಡ ಕಚೇರಿಗಳನ್ನ ಸ್ಥಾಪನೆ ಮಾಡಿ ಹಲವಾರು ಕಂದಾಯ ಸೇವೆಗಳನ್ನು ನಾವು ನಾಡ ಕಚೇರಿ ಮುಖಾಂತರ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ವಿ ಅದಕ್ಕಿಂತ ಪೂರ್ವದಲ್ಲಿ ಒಂದು ಪಹಣಿ ಬೇಕಂದ್ರೂ ಸಹ ತಾವು ತಾಲೂಕು ಕಚೇರಿಗೆ ಹೋಗಿ ಭೂಮಿ ಕೇಂದ್ರದಲ್ಲಿ ಕ್ಯೂ ಹಚ್ಚಿಸಬೇಕಾಗ್ತಿತ್ತು ಸುಮಾರು 1 ದಿವಸ ಅಥವಾ 2 ದಿವಸ ಕೆಲಸ ಬಿಟ್ಟು ಹೋಗಬೇಕಾಗ್ತಿತ್ತು ಅಂತ ದೊಡ್ಡ ಕ್ಯೂಗಳು ವಿಶೇಷವಾಗಿ ಏನು ಮಳೆಗಾಲ ಬಿತ್ತನೆ ಸಂದರ್ಭದಲ್ಲಿ ತಮಗೆ ಸಾಲ ತಗೋಬೇಕು ಅಥವಾ ಇನ್ನಿತರ ಸವಲತ್ತಿಗೆ ಆ ಒಂದು ಪಹಣಿ ತೆಗಲಿಕ್ಕೆ ತಾವು ಹೋಗಬೇಕಾಗ್ತಿತ್ತು ಸೊ ಅದು ಆಗಬಾರದಂತೆ ಸರ್ಕಾರ ನಾಡ ಕಚೇರಿ ತದನಂತರ ಇನ್ನೂ ಹೆಚ್ಚಿನ ಒಂದು ತಂತ್ರಜ್ಞಾನ ಬಳಕೆ ಮಾಡಿಕೊಂಡು ಈ ಗಾಂಧಿ ಸೇವಾ ಕೇಂದ್ರ ಅಂತೇಳಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮಾಡಿಬಿಟ್ಟು ಪಹಣಿ ಹಂತಗಳನ್ನೆಲ್ಲ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ವಿತರಣೆ ಮಾಡಲಿಕ್ಕೆ ಕ್ರಮವನ್ನು ಸರ್ಕಾರ ಕೈಗೊಂಡಿತು ಇಷ್ಟೆಲ್ಲ ಆದರೂ ಸಹ ಇವತ್ತಿಗೂ ಹಲವಾರು ಸವಲತ್ತುಗಳಿಗೆ ಬಹಳಷ್ಟು ಹಳ್ಳಿಯ ಜನ ಇವತ್ತು ತಾಲೂಕು ಕಚೇರಿಗಳಿಗೆ ಮತ್ತು ಕೇಂದ್ರ ಕಚೇರಿಗೆ ಹೋಗಬೇಕು ಜಿಲ್ಲಾ ಕಚೇರಿಗಳಿಗೆ ಹೋಗಬೇಕಾಗ್ತದೆ ವಿಶೇಷವಾಗಿ ಮಳೆಗಾಲದಲ್ಲಿ ತಮಗೆ ಗೊತ್ತಿದೆ ಬಿತ್ತನೆ ಒಂದು ಸೀಸನ್ ಇರ್ತದೆ ಅಂತಹ ಸಂದರ್ಭದಲ್ಲಿ ತನ್ನ ಕೆಲಸಗಳನ್ನು ಬಿಟ್ಟು ತಾವು ಕಚೇರಿಗೆ ಅಲ್ಲಾಡಬೇಕಂದ್ರೆ ಬಹಳ ಕಷ್ಟ ಆಗ್ತದೆ ಅದರ ಜೊತೆಗೇನೆ ಅದರಲ್ಲಿ ಹಣ ಖರ್ಚು ಮಾಡಬೇಕಾಗ್ತದೆ ಬಸ್ ಹಿಡ್ಕೊಂಡು ಹೋಗಬೇಕಾಗ್ತದೆ ಮತ್ತು ಹಲವಾರು ಸಂದರ್ಭದಲ್ಲಿ ತಾವು ಹೋದಾಗ ಅಧಿಕಾರಿಗಳು ಬೆಂಗಳೂರು ಸಭೆಗನೋ ಅಥವಾ ಇನ್ಯಾವುದಾದ್ರೂ ಸಭೆಯಲ್ಲಿ ಕರ್ತವ್ಯ ನಿರತರಿರ್ತಾರೆ ತಮಗೆ ಅಧಿಕಾರಿಗಳನ್ನು ಭೇಟಿ ಮಾಡಲಿಕ್ಕೆ ಆಗಲಿಲ್ಲ ತದನಂತರ ಭೇಟಿ ಮಾಡಿದ್ರೆ ಕೆಲವೊಂದು ಸಂದರ್ಭದಲ್ಲಿ ತಮಗೇನು ಸ್ಪಂದನೆ ಆಗಬೇಕು ಅಧಿಕಾರಿಗಳು ಸರಿಯಾಗಿ ತಮ್ಮ ಜೊತೆ ನಡ್ಕೊಂಡೇ ಇರಬಹುದು ಅಥವಾ ಸರಿಯಾದ ಉತ್ತರವನ್ನು ಕೊಡದೇ ಇರುವಂತಹ ಸಂದರ್ಭಗಳು ನಾವು ಕಂಡಿದ್ದೇವೆ ಸೊ ಮುಖ್ಯವಾಗಿ ಏನಾಗ್ಬಿಟ್ಟಿದೆ ಒಂದು ಜನರಲ್ ಇದು ಬಂದ್ಬಿಟ್ಟಿದೆ ಏನು ಅಂತಂದ್ರೆ ಏನಾದರೂ ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಆಗಬೇಕು ಅಂತಂದ್ರೆ ನಾವು ಏಜೆಂಟ್ ಮುಖಾಂತರ ಹೋದ್ರೆ ಮಾತ್ರ ಆಗ್ತದೆ ನೇರವಾಗಿ ಹೋದ್ರೆ ಆಗೋದಿಲ್ಲ ಮತ್ತು ಏಜೆಂಟ್ ಮುಖಾಂತರ ಹೋದಾಗ ನಮ್ಗೆ ಗೊತ್ತಿದೆ ಏನ್ ಕಷ್ಟ ಆಗ್ತದೆ ಅಂತೇಳಿ ನಾನಿನ್ನೆ ಇಲ್ಲಿ ಬರಬೇಕಾದ್ರೆ ಒಬ್ರು ಫೋನ್ ಮಾಡಿದ್ರು ಸರ್ ತಾವು ಮಾತನಾಡಬೇಕಾದ್ರೆ ವಿಶೇಷವಾಗಿ ಹೇಳಬೇಕು ಇಲ್ಲಿ ಬ್ಯಾಂಕ್ಗಳಲ್ಲಿ ಏನಾದರೂ ಸವಲತ್ತು ತಗೋಬೇಕು ಅಂದ್ರೆ ಈ ಭಾಗದಲ್ಲಿ ಅದು ಬೆಳೆ ಸಾಲ ಇರಬಹುದು ಅಥವಾ ಏನಾದರೂ ಸರ್ಕಾರಿ ಯೋಜನೆಗಳಲ್ಲಿ ಸಹಾಯಧನ ಮತ್ತು ಸಾಲ ರೂಪದಲ್ಲಿರುವಂತಹ ಯೋಜನೆಗಳ ಒಂದು ಸವಲತ್ತು ಪಡೀಲಿಕ್ಕೆ ಇರಬಹುದು ಅಥವಾ ಏನಾದರೂ ಸಾಲ ಕಟಬಾಕಿ ಆಗಿಬಿಟ್ಟು ಅದನ್ನ ಪೇಮೆಂಟ್ ಆಗದೇ ಇದ್ದಾಗ ಅದು ಎನ್ಪಿ ಅಂತ ನಾವೇನ್ ಮಾಡ್ತೀವಿ ಆದ ನಂತರ ಅದನ್ನ ಓಟಿಎಸ್ ಮುಖಾಂತರ ಸೆಟಲ್ ಮಾಡಲಿಕ್ಕೆ ಅವಕಾಶ ಇರ್ತದೆ ಈ ಎಲ್ಲಾ ಹಲವಾರು ಸಂದರ್ಭದಲ್ಲಿ ದಾಖಲೆಗಳು ತಯಾರು ಮಾಡಲಿಕ್ಕೆ ಕೆಲವೊಂದು ಮಧ್ಯವರ್ತಿಗಳು ಬಂದ್ಬಿಟ್ಟು ಬಹಳಷ್ಟು ಹಣವನ್ನ ಕೇಳ್ತಾರೆ ಇಲ್ಲ ಅಲ್ಲಿ ಬ್ಯಾಂಕ್ನಲ್ಲಿ ದುಡ್ಡು ಕೊಡಬೇಕಾಗ್ತದೆ ಅಂತ ಹೇಳಿ ಬಹಳಷ್ಟು ತೊಂದರೆ ಕೊಡ್ತಾರೆ ಅದಕ್ಕೆ ತಾವು ಹೇಳಬೇಕು ಜನರಿಗೆ ಆತರ ಯಾರು ಮಧ್ಯವರ್ತಿಗಳ ಮುಖಾಂತರ ಹೋಗುವ ಅವಶ್ಯಕತೆ ಇಲ್ಲ ಈ ಬ್ಯಾಂಕ್ಗೆ ಸಂಬಂಧಪಟ್ಟಂತೆ ಏನಾಯ್ತು ನೇರವಾಗಿ ತಾವು ಬ್ಯಾಂಕ್ ಮಟ್ಟದ ಅಧಿಕಾರಿಗಳಿಗೆ ಭೇಟಿ ಮಾಡಬೇಕು ಅಂತ ಹೇಳಿ ಸರ್ ಅಂತ ಅವರು ರಿಕ್ವೆಸ್ಟ್ ಮಾಡ್ಕೊಂಡ್ರು ಸೊ ಅದನ್ನ ತಾವು ಗಮನದಲ್ಲಿಡಬೇಕು ಆತರ ತಪ್ಪು ಭಾವನೆ ಯಾವುದೇ ಕೆಲಸ ಆಗಬೇಕು ಅಂತಂದ್ರೆ ಮಧ್ಯವರ್ತಿಗಳ ಮುಖಾಂತರ ಹೋಗಬೇಕು ಅನ್ನೋದು ತಪ್ಪು ಭಾವನೆ ತಾವು ನೇರವಾಗಿ ಸಂಬಂಧಪಟ್ಟ ಅಧಿಕಾರಿ ಭೇಟಿ ಮಾಡಿದ್ರೆ ತಮ್ಮ ಕೆಲಸಗಳು ಆಗ್ತವೆ ಮುಖ್ಯವಾಗಿ ಇಷ್ಟೆಲ್ಲ ನಾನು ಈಗಾಗಲೇ ಹೇಳಿದೆ ಇಷ್ಟೆಲ್ಲ ನಾವು ಮಾಡಿದ್ರು ಹಲವಾರು ಸವಲತ್ತಿಗೆ ತಾವು ಓಡಾಡೋದನ್ನ ನೋಡಿಕೊಂಡು ನಮ್ಮ ಇವತ್ತಿನ ಮುಖ್ಯಮಂತ್ರಿಗಳು ಅವರು ಮಾತು ಹೇಳ್ತಾ ಇದ್ದಾರೆ ಯಾವಾಗಲೂ ಅಭಿವೃದ್ಧಿ ಅನ್ನೋದು ಜನರ ಮಧ್ಯೆ ಆಗಬೇಕು ಹೊರತು ಜನರು ಅಭಿವೃದ್ಧಿ ಹುಡುಕೊಂಡು ಓಡಾಡಬಾರದು ಅಂತ ಹೇಳಿ ಸೊ ಹೀಗಾಗಿ ಅವರೊಂದು ಮಹತ್ವಾಕಾಂಕ್ಷಿ ಯೋಜನೆ ಗ್ರಾಮ ವನ್ ಅಂತ ಒಂದು ಯೋಜನೆ ತಂದಿದ್ದಾರೆ ಅದರ ಆಲ್ಮೋಸ್ಟ್ ಎಲ್ಲ ಇಲಾಖೆಯ ಸವಲತ್ತುಗಳನ್ನ ನಾವು ಗ್ರಾಮ ವನ್ ಕೇಂದ್ರದ ಮುಖಾಂತರ ಪ್ರತಿಯೊಂದು ಗ್ರಾಮದಲ್ಲಿ ಕೊಡುವಂತಹ ವ್ಯವಸ್ಥೆನ ಮಾಡಿದ್ದೇವೆ ಇವತ್ತು ಸುಮಾರು ಇದು ಜನವರಿ 26 ಮಾನ್ಯ ಮುಖ್ಯಮಂತ್ರಿಗಳು ಪ್ರಾರಂಭ ಮಾಡಿದ್ರು ಮಾಡಿದ್ರೆ ಇವತ್ತುವರೆಗೆ ತಗೊಂಡ್ರೆ ಸುಮಾರು 6 ಲಕ್ಷಕ್ಕಿಂತ ಹೆಚ್ಚು ಸೇವೆಗಳನ್ನ ಈ ಗ್ರಾಮ ಒಂದು ಕೇಂದ್ರದ ಮುಖಾಂತರ ನಾವು ಕೊಡ್ತಾ ಇದ್ದೇವೆ ಯಾರು ಜನರು
ತಾಲೂಕು ಕಚೇರಿ ಮತ್ತು ಜಿಲ್ಲಾ ಕಚೇರಿ ಹೋಗುವಂತ ಅವಶ್ಯಕತೆ ಇಲ್ಲ. ಅದರ ಜೊತೆಗೆ ಕಂದಾಯ ಇಲಾಖೆ ಮುಖಾಂತರ ನಮ್ಮ ಕಂದಾಯ ಇಲಾಖೆ ಸಚಿವರು ಹಲವಾರು ಕಾರ್ಯಕ್ರಮ ತಗೊಂಡಿದ್ದಾರೆ. ಮೊದಲನೇ ತಮಗೆ ಗೊತ್ತಿದೆ, ಕಂದಾಯ ದಾಖಲೆಗಳನ್ನು ಮನೆ ಬಾಗಿಲಿಗೆ ಮುಟ್ಟಿಸುವಂತ ಕಾರ್ಯಕ್ರಮವನ್ನು ಸಹ ಮಾಡಿದ್ದೇವೆ. ಅದು ತಮ್ಮ ಪರಿಣಯ ಇರಬಹುದು, ಜಾತಿ ಮತ್ತು ಆದಾಯ ಇರಬಹುದು, ಮತ್ತು ಆ ಒಂದು ನಕ್ಷೆ ಕೊಡುವಂತ ಕೆಲಸ. ರಾಜ್ಯದಲ್ಲಿ ಸುಮಾರು 50 ಲಕ್ಷ ರೈತ ಕುಟುಂಬಗಳಿಗೆ ಈ ದಾಖಲೆಗಳನ್ನು ನಾವು ಮನೆ ಮನೆ ಬಾಗಿಲಿಗೆ ಹೋಗಿ ಮುಟ್ಟಿಸಿದ್ದೇವೆ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 3 ಲಕ್ಷ ರೈತ ಕುಟುಂಬಗಳಿಗೆ ಈ ಸವಲತ್ತುಗಳನ್ನು ನಾವು ಮನೆ ಮನೆಗೆ ಹೋಗಿ ಮುಟ್ಟಿಸಿದ್ದೇವೆ. ತದನಂತರ ಕಂದಾಯ ಸಚಿವರು ಒಂದು ಹಲೋ ಕಂದಾಯ ಸಚಿವರು ಅಂತ ಒಂದು ಸಹಾಯವಾಣಿ ಓಪನ್ ಮಾಡಿದ್ರು. ಅಂದ್ರೆ ಯಾರಾದರೂ ದೂರವಾಣಿ ಮಾಡಿಬಿಟ್ಟು ಅವರಿಗೆ ಪೆನ್ಷನ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಸುಮಾರು 72 ಗಂಟೆ ಒಳಗಡೆ ಆ ಮನೆ ಬಾಗಿಲಿಗೆ ಪೆನ್ಷನ್ ತಲುಪಿಸುವಂತ ಒಂದು ಕಾರ್ಯಕ್ರಮವನ್ನು ಅವರು ಪ್ರಾರಂಭ ಮಾಡಿದ್ರು. ತದನಂತರ ನಮಗೊಂದು ಮತ್ತೊಂದು ನಿರ್ದೇಶನ ಕೊಟ್ಟರು. ಏನು ಅಂತಂದ್ರೆ, ನೀವು ಜಿಲ್ಲಾಧಿಕಾರಿಗಳು ಜಿಲ್ಲಾ ಮಟ್ಟದ ಕಚೇರಿ ಇರೋದಕ್ಕಿಂತ ವಾರಕ್ಕೆ ಒಂದು ಸಲ ಯಾವುದಾದ್ರೂ ಒಂದು ತಾಲೂಕು ಕಚೇರಿಗೆ ಹೋಗಬೇಕು. ಸ್ಥಳೀಯವಾಗಿ ಅಲ್ಲಿ ತಾಲೂಕು ಮಟ್ಟದಲ್ಲಿ ಆ ಗ್ರಾಮದ ಜನರ ಸಮಸ್ಯೆಗಳನ್ನು ಆಲಿಸಬೇಕು ಮತ್ತು ಅದಕ್ಕೆ ಪರಿಹಾರವನ್ನು ಕಂಡುಹಿಡಿಯಬೇಕು ಅಂತ. ಈ ಜೂನ್ 8ನೇ ತಾರೀಕಿನಿಂದ ಪ್ರತಿ ಮಂಗಳವಾರ ನಾವು ಯಾವುದಾದ್ರೂ ಒಂದು ತಾಲೂಕು ಕಚೇರಿಗೆ ಭೇಟಿ ಮಾಡ್ತಾ ಇರ್ತೇವೆ. ಅಲ್ಲಿನೂ ಸಾಕಷ್ಟು ರೈತರು ಇರ್ಬೋದು ಅಥವಾ ಇನ್ನಿತರ ಜನರು ಇರ್ಬೋದು, ಅಲ್ಲಿ ಬಂದು ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತಾ ಇದ್ದಾರೆ. ಇದರ ಜೊತೆಗೆ ಅತಿ ಮಹತ್ವಾಕಾಂಕ್ಷಿ ಯೋಜನೆ ಅಂತದ್ದು ಸರ್ಕಾರದ ವಿಶೇಷವಾಗಿ ನಮ್ಮ ಕಂದಾಯ ಸಚಿವರ ಕಾರ್ಯಕ್ರಮ ಇದು. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಜಿಲ್ಲಾಧಿಕಾರಿ ವಿಶೇಷವಾಗಿ ಒಂದು ದಿವಸ ತಮ್ಮ ತಂಡದೊಂದಿಗೆ ಆ ಗ್ರಾಮಕ್ಕೆ ಹೋಗಬೇಕು ಅಂತ ಹೇಳಿ ಇವತ್ತು ಪೂರ್ತಿ ನಮ್ಮ ಜಿಲ್ಲಾಡಳಿತ ತಂಡ ಇಷ್ಟು ಅಧಿಕಾರಿಗಳನ್ನು ಏಕಕಾಲಕ್ಕೆ ಭೇಟಿ ಮಾಡಲಿಕ್ಕೆ ಇಲ್ಲಿ ಸಾಧ್ಯ ಆಗುವುದಿಲ್ಲ. ಯಾಕಂದ್ರೆ ನೀವು ಬಂದರೂ ಸಹ ನಮ್ಮ ಕಚೇರಿಗಳು ಅಲ್ಲೊಂದಿಲ್ಲೊಂದು ಇರ್ತದೆ. ಪೂರ್ತಿ ಒಂದು ದಿವಸ ನಾವು ಕಳೆದರೂ ಸಹ ಎಲ್ಲ ಅಧಿಕಾರಿಗಳನ್ನು ಭೇಟಿ ಮಾಡಲಿಕ್ಕೆ ಆಗುವುದಿಲ್ಲ. ಇವತ್ತು ನಮ್ಮ ಎಂಟೈರ್ ಟೀಮ್ ಏನಿದೆ ಇವತ್ತು ಇಲ್ಲಿ ಬಂದಿದೆ ನಿಮ್ಮ ಸಮಸ್ಯೆಗಳನ್ನು ಆಲಿಸಲಿಕ್ಕೆ.